ಅಂದ್ರೆ ಅಪ್ಪ ಅಮ್ಮ ತಮ್ಮ ತಂಗಿರು ಅಂತ ನಂಬಿದ್ದೆ. ಕುರಿ ಮಂದಿ ದೊಡ್ಡಿನೇ ನನ್ ಜಗತ್ತಾಗಿತ್ತು, ಅದು ಸುಳ್ಳಾಗೋಯ್ತು. ಆಮೇಲೆ ಚಿಕ್ಕಳೂರೇ ನನ್ನ ಊರು ಅಂತ ಅನ್ಕೊಂಡಿದ್ದೆ. ಸುರೇಶನು ನನ್ ಕನ್ಸಾದ, ಇನ್ ಸಾಯೋ ತನಕ ಅಲ್ಲೇ ನನ್ ಭವಿಷ್ಯ, ಅಲ್ಲೇ ನನ್ ಬದುಕು ಅಂತ ಅನ್ಕೊಂಡಿದ್ದೆ, ಅದು ಸುಳ್ಳಾಗೋಯ್ತು. ಕನಸು ಮನ್ಸಲು ನೆನ್ಸದೇ ಇರೋ ಹಾಗೆ ಚಿಕ್ಕ ಯಜಮಾನ್ರು ಮನೆಗ್ ಬಂದೆ. ಹೊಸ ಊರು, ಹೊಸ ಮನೆ, ಹೊಸ ಕನಸು, ಇದೇ ನನ್ನ ಊರು, ಇದೇ ನನ್ ಮುಂದಿನ ಬದುಕು ಅಂತಾನು ಅನ್ಕೊಂಡಿದ್ದೆ. ಆದ್ರೆ ಈಗ ಅಲ್ಲಿಂದನು ಹೊರಗ್ ಬಂದಾಯ್ತು. ಅದು ಇಂಥ ಪದ ಹೊತ್ಕೊಂಡು ನನ್ನ ಹಣೆ ಬರಹನ ಎಷ್ಟು ಅನ್ಸುತ್ತೆ. ಇನ್ ಮುಂದೆ ಯಾವ್ದು ನನ್ನ ದಾರಿ, ಯಾವ್ದು ನನ್ನ ದಾರಿ? ನಾನು ಇಲ್ಲಿಗೆ ಬರ್ದಲ್ಲೇ ಹೋಗಿದ್ರೆ ಇಷ್ಟೆಲ್ಲ ಅನಾಹುತನೇ ಆಗ್ತಿರ್ಲಿಲ್ಲ. ಜಗದೀಶ್ ಅಪ್ಪನವ್ರ ಮಾತು ನಂಬಿ ಮಲ್ಲಿಗೆ ಏನೋ ಸಹಾಯ ಮಾಡ್ತೀನಿ ಅಂತ ಹೋಗಿ ಅವಳ ಮೇಲೆ ಅಪವಾದ ತಂದಿಟ್ಬಿಟ್ಟೆ. ಅವಳು ನಿಮ್ದಿನ ನಾನೇ ಕಿತ್ಕೊಂಡೆ. ಕಡೆಗೆ ಅವಳಿಗೆ ಇದ್ದಿದ್ದೊಂದು ಆಶ್ರಯ ಹೋಗೋದಕ್ಕೂ ನಾನೇ ಕಾರಣ ಆಗ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಮ್ಮವ್ರೆ, ಇಷ್ಟಕ್ಕೆಲ್ಲ ಕಾರಣ ನಾನೇ. ಇನ್ಮೇಲೆ ಯಾವತ್ತೂ ಈ ಕಡೆ ತಲೆ ಕೂಡ ಹಾಕೋದಿಲ್ಲ. ಬಂಡಿ ಜನ್ಮನು ನಿಂದು ಅನ್ಯಾಯವಾಗಿ ಒಬ್ಬ ಹುಡುಗಿ ಬದುಕಲ್ಲಿ ಆಟ ಆಡಿದ್ದು ಅಲ್ಲದೆ ಈಗ ಏನ್ ಮಹಾ ದೊಡ್ಡ ವಿಷಯ ಅಂತ ಬೇರೆ ಮಾತಾಡ್ತಿದೀಯ ನೀನು? ಅನ್ಯಾಯವಾಗಿ ಏನು ತಪ್ಪು ಮಾಡಿಲ್ದಿರೋ ಒಂದು ಹುಡುಗಿಗೆ ದ್ರೋಹ ಮಾಡಿದೀಯ, ಅದರಲ್ಲೂ ಮಲ್ಲಿ ಮಲ್ಲಿ ಅಂತ ಹುಡುಗಿಗೆ ವಿಷ ಕಾರಿದೀಯ ನೀನು. ಅವಳ ಬಾಣ ಹಾಳು ಮಾಡಿದೀಯ, ಅವಳು ಕಾಕು ಕಣ್ಣೀರು ನಿನ್ನ ಸುಮ್ಮನೆ ಬಿಡತ್ತ? ಅಲ್ಲ, ಇಡೀ ವಂಶನ ನಾಶ ಮಾಡತ್ತೆ. ನಿನಗೆ ಒಬ್ಬ ತಾಯಿ ಇದ್ದಾಳೆ, ನಿನಗೆ ಹೆಂಡತಿ ಇದ್ದಾಳೆ, ಎರಡು ಹೆಣ್ಮಕ್ಕಳಿದ್ದಾರೆ, ಅಂತದ್ರಲ್ಲಿ ಇನ್ನೊಬ್ಬ ಹೆಣ್ಮಗಳಿಗೆ ಮೋಸ ಮಾಡಿದೆಯಲ್ಲ, ಇದು ನಿನಗೆ ತಪ್ಪು ಅನ್ನಿಸ್ಲಿಲ್ವಾ? ಆ ಹುಡುಗಿ ನಡತೆ ಬಗ್ಗೆ ಅಪವಾದ ಬರೋ ಹಾಗೆ ಮಾಡ್ಬಿಟ್ಟಿಯಲ್ಲೋ, ಎಂತ ನೀಚ್ ಕೆಲಸ ಮಾಡಿದೆಯಲ್ಲೋ ಜಗದೀಶ ನೀನು. ನಿನ್ ಪಾಪದಲ್ಲಿ ನನ್ನನ್ನು ಭಾಗಿ ಮಾಡಿಬಿಟ್ಟೆ. ಅಸಹ್ಯ ಆಗತ್ತೆ ಜಗದೀಶ, ನಿನ್ನ ನನ್ನ ಮಗ ಅಂತ ಹೇಳ್ಕೊಳಕ್ಕೆ ಅಸಹ್ಯ ಆಗತ್ತೆ. ದೇವ್ರೆ, ಎಲ್ರು ಇದ್ದು ಅನಾಥೆ ತರ ಬಂದ್ ನಿಂತಿದ್ದೀನಿ ನಿನ್ ಮುಂದೆ. ದೊಡ್ಡಮ್ಮರ್ ಹಾಗೆ ಮಾತಾಡಿದ್ರು ಅಂತ ನನ್ಗಿನ್ ಕೋಪ ಇಲ್ಲ, ಅವ್ರು ತುಂಬಾ ಒಳ್ಳೆಯವ್ರೆ. ನನ್ಗ ರಾಜ ಇರೋನೇ ಸರಿಗಿಲ್ಲ. ಈ ಚಿಕ್ಕ ಯಜಮಾನ್ರು ಎಲ್ಲಿದ್ದಾರೋ ಏನೋ, ಅವ್ರಿಗೆ ಒಂದ್ ಮಾತು ಹೇಳ್ದೆ ಬಂದ್ಬಿಟ್ಟಿದ್ದೀನಿ. ಅವ್ರನ್ನ ಕಾಪಾಡೋ ಹೊಣೆ ನಿಂದು. ಶ್ರೀಕಾಂತ ಊರಿಂದ ಬಂದು ಅಮ್ಮ ಮಲ್ಲಿ ಎಲ್ಲಿ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ಲಿ? ಅವನು ಹೋಗ್ಬೇಕಾದ್ರೆ ಏನ್ ಹೇಳಿ ಹೋಗಿದ್ದ ಗೊತ್ತಾ? ಈ ಮನೆಯೆಲ್ಲ ಬೇರೆ ಯಾರನ್ನು ನಂಬಲ್ಲ, ನಿನ್ ಮಾತ್ರ ನಂಬ್ತೀನಿ. ನಿನ್ ಜವಾಬ್ದಾರಿ ಮೇಲೆ ಮಲ್ಲಿನ್ ಬಿಟ್ಟು ಹೋಗ್ತಾ ಇದ್ದೀನಿ. ಅವ ನನ್ ಮಲ್ಲಿನ್ ಚೆನ್ನಾಗ್ ನೋಡ್ಕೊ, ಜೋಪಾನ ಜೋಪಾನ ಅಂತ ನೂರ್ ಸಲ ಹೇಳಿ ಹೋಗಿದ್ದ. ಆದ್ರೆ ನಾನು ನನ್ನ ಕೈಯಾರೆ ಅವಳ ಮನೆ ಬಿಟ್ಟು ಆಚೆ ಕಳಿಸ್ತೇನೆ. ಶ್ರೀಕಾಂತ ಈಗ ಬಂದ್ಬಿಡ್ತಾನೆ, ಶ್ರೀಕಾಂತ ಊರಿಂದ ಬಂದ್ರೆ ನಾನೇನಪ್ಪ ಉತ್ತರ ಕೊಡ್ಲಿ? ಮಲ್ಲಿ, ಚಿಕ್ಕ ವಯಸ್ಸಿಂದ ಸುರೇಶ ಸುರೇಶ ಅಂತ ಕನಸ್ ಕಂಡೆ. ನೀನು ನಿನ್ ಕನಸ್ನ ನನಸ್ ಮಾಡ್ಲಿಲ್ಲ. ಅಪ್ಪ ಅಮ್ಮನ ಮಾತು ಕೇಳಿ ಹಾಳಾದೆ. ನಿನ್ನ ಮನೆ ಕಳ್ಕೊಂಡು ಬರೋ ಧೈರ್ಯನೂ ಮಾಡಲಿಲ್ಲ ನಾನು. ಹೇಗೋ ನೀನು ಶ್ರೀಮಂತರ ಮನೆಯಲ್ಲಿದ್ದೆ. ನಿನ್ ಜೀವನದಲ್ಲಿ ನಾನು ಮತ್ತೆ ಬಂದಿದ್ದೆ ತಪ್ಪಾಯ್ತು. ನಮ್ ಸಾವುಕಾರ ಮನೆ ಒಂದ್ ಹುಡುಗಿ ಇದ್ಲಲ್ಲ, ಅವಳೇನು ಈ ಕಡೆ ನೋಡ್ದೆ? ಇಲ್ಲ ಅಣ್ಣ. ಯಾಕೆ ಅದೆಲ್ಲ ನಿನ್ಗೆ ಯಾಕೆ ಹೋಗ?